ಅರುಣಾಚಲ ಪ್ರದೇಶದ ಕಮಾಂಗ್ ವಲಯದಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ 7 ಸೈನಿಕರು ಹುತಾತ್ಮರಾಗಿದ್ದಾರೆ. ಎಲ್ಲರೂ ಹಿಮ ಸಮಾಧಿಯಾಗಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಲಂಚಾವತಾರಕ್ಕೆ ಬ್ರೇಕ್ ಹಾಕಲಿಕ್ಕೆ ಸರ್ಕಾರ ಮುಂದಾಗಿದೆಯಂತೆ. ಕಚೇರಿಯ ಪ್ರತಿಯೊಬ್ಬ ಸಿಬ್ಬಂದಿಯು ಆಫೀಸರ್ಗೆ ಆಫೀಸ್ಗೆ ಎಂಟ್ರಿ ಆಗ್ತಿದ್ದಂಗೆ ತಮ್ಮ ಬಳಿ ಎಷ್ಟು ಹಣ ಇದೆ ಅಂತ ಕಾಸಲ್ಲಿ ಬರೆದ್ಬಿಟ್ಟು ಹೋಗ್ಬೇಕಂತೆ. ಅಯ್ಯೋ ರಿಜಿಸ್ಟರ್ ಅಲ್ಲಿ ಏ ಹಳೆ ಸಿಸ್ಟಮ್ ಅಪ್ಪ, ಹಿಂದೆ ಕಂಡಕ್ಟರ್ಗಳ ಕೈಲೆಲ್ಲ ಬರೆಸ್ತಾ ಇದ್ರು ಈ ಟೈಪು. ಮೈಸೂರಿನಲ್ಲಿರುವ ಕರ್ನಾಟಕದ ಮೊದಲ ಮಹಿಳಾ ಕನ್ನಡ ಶಾಲೆ ಇತಿಹಾಸ ಪುಟ ಸೇರಿದೆ. 15 ವರ್ಷದಿಂದ ವಿವೇಕ ಸ್ಮಾರಕ ನಿರ್ಮಾಣದ ವಿಚಾರದಲ್ಲಿ ವಿವಾದಿತ ಪ್ರದೇಶವಾಗಿದ್ದ ಇದು ಕಟ್ಟಡ ಇದಾಗಿದೆ. ಪೊಲೀಸ್ ಭದ್ರತೆ ಇಲ್ಲ ಇಲ್ಲ, ಇನ್ಯಾವುದೋ ಸಂಸ್ಥೆಗೆ ಸೇರಿದ್ದ ಜಾಗವನ್ನು ಅವರು ವಾಪಸ್ ಕೊಟ್ಟಿದ್ದಾರೆ ಅಷ್ಟೇ ನ್ಯಾಯಾಲಯದ ಆದೇಶದ ಪ್ರಕಾರ. ರಾಜ್ಯದಲ್ಲಿ ಸದ್ಯ ಹಿಜಬ್ ಕೇಸರಿ ಶಾಲು ಫೈಟ್ ಜೋರಾಗಿದೆ. ಕೊಪ್ಪಳದ ಕುಪ್ಪನೂರಿನಲ್ಲಿ ಮುಸ್ಲಿಂ ವ್ಯಕ್ತಿಯ ಅಂತ್ಯಕ್ರಿಯೆಗೆ ಭಾವೈಕ್ಯತೆ ಸಾಕ್ಷಿ. ನಾಟಿ ವೈದ್ಯರಾಗಿದ್ದ ಹುಸೇನ್ ಸಾಬ್ ನೂರ್ ಪಾಷಾ ಅಂತ್ಯಕ್ರಿಯೆ ವೇಳೆ ಊರಿನ ಜನ ಪೂಜೆ ಮಾಡಿ ಮಂಗಳಾರತಿ ಎತ್ತಿ ಇಡೀ ರಾತ್ರಿ ಭಜನೆ ಮಾಡಿದ್ದಾರೆ. ಮಾಜಿ ಸಚಿವ ಪ್ರಿಯಾಂಕ ಖರ್ಗೆ ಪತ್ನಿ ಇಂದು ಬೆಳಗ್ಗೆ ಸದಾಶಿವನಗರದಲ್ಲಿ ವಾಕ್ ಮಾಡ್ತಿರುವಾಗ ಕೈಯಲ್ಲಿ ಮೊಬೈಲನ್ನು ಯಾರು ಕದೀಮ ಎಗರಿಸ್ಕೊಂಡು ಓಡೋಗಿದ್ದಾರೆ. ಅಯ್ಯಯ್ಯೋ, ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಮಠದಲ್ಲಿ ಮತ್ತೆ ವಿವಾದ ಭುಗಿಲೆದ್ದಿದೆ. 108 ಎಕರೆ ಆಸ್ತಿಗಾಗಿ ಮಠದ ಭಕ್ತರು ಮತ್ತು ಸಂಬಂಧಿಗಳ ನಡುವೆ ಪೊಲೀಸರು ಎದರಲ್ಲೇ ಗಲಾಟೆನೋ ಗಲಾಟೆ. ಬೆಂಗಳೂರು ಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ 8 ಡ್ರಗ್ ಪಿಡ್ಲರ್ಗಳನ್ನು ಬಂಧಿಸಿದ್ದಾರೆ. ಅವರಿಂದ 75 ಲಕ್ಷ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗೂಳಿ ಕಾಳಗ ನಡೆದಿದೆ. ವಾಹನಗಳ ಸಂಚಾರದ ನಡುವೆಯೂ ಗೂಳಿಗಳು ಗುದ್ದಾಡ್ಕೊಂಡ್ಬಿಟ್ಟಿವೆ, ಬೀಳಿಸಿವೆ. ಏ ಗುದ್ದಾಡ್ತಲ್ಲ, ಅವೆಲ್ಲ ಜ್ಞಾನ ಇರುತ್ತೆ. 2008 ಅಹಮದಾಬಾದ್ ಸರಣಿ ಸ್ಫೋಟ ಪ್ರಕರಣದಲ್ಲಿ 49 ಮಂದಿ ಅಪರಾಧಿಗಳು ಅಂತ ವಿಶೇಷ ಕೋರ್ಟ್ ತೀರ್ಪು ಕೊಟ್ಟಿದೆ. 28 ಮಂದಿ ನಿರ್ದೋಷಿಗಳು ಅಂತ ತೀರ್ಮಾನವಾಗಿದೆ. 90ರ ದಶಕದಲ್ಲಿ ದೇಶದ ಜನರನ್ನು ರಂಜಿಸಿದ ಮಹಾಭಾರತ ಸೀರಿಯಲ್ನ ಭೀಮ ಪಾತ್ರದ ಪ್ರವೀಣ್ ಕುಮಾರ್ ಸೋಪ್ತಿ ನಿಧನರಾಗಿದ್ದಾರೆ. ದೀರ್ಘಕಾಲದ ಎದೆಯ ಸೋಂಕಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ನಿನ್ನೆ ಹೃದಯಾಘಾತದಿಂದ ನಿಧನರಾದರು.